ಆಕಾಶವಾಣಿ ಮತದಾತ ಜಂಕ್ಷನ್ ಮತದಾರರ ಜಾಗೃತಿ ಸರಣಿ. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಕೇಳಿ ಮತದಾತ ಜಂಕ್ಷನ್. ಮತದಾತ ಜಂಕ್ಷನ್ಗೆ ಎಲ್ಲರಿಗೂ ಸ್ವಾಗತ. ಮತದಾನ ಮತ್ತು ವೋಟಿಂಗ್ ಆಪ್ಸ್ನ ರೈಲುಗಾಡಿ ಇದೀಗ ಹೊರಡುತ್ತಿದೆ. ಚುನಾವಣಾ ಆಯೋಗದಿಂದ ನಮ್ಮ ಜಾಗರೂಕ ಮತದಾರರಿಗಾಗಿ ಸಿದ್ಧಪಡಿಸಲಾದ ವಿವಿಧ ರೀತಿಯ ಆಪ್ಗಳು ಅಂದರೆ ನೋ ಯುವರ್ ಕ್ಯಾಂಡಿಡೇಟ್ ಆಪ್, ಸಿ ವಿಜಿಲ್ ಅಂದರೆ ಸಿಟಿಜನ್ ವಿಜಿಲೆನ್ಸ್ ಆಪ್, ವೋಟರ್ ಹೆಲ್ಪ್ಲೈನ್, ಸಕ್ಷಮ್ ಆಪ್, ಈ ಎಲ್ಲ ಆಪ್ಗಳ ಬಗ್ಗೆ ಮಾಹಿತಿ ನೀಡುತ್ತಾ ನಮ್ಮ ರೈಲುಗಾಡಿಯು ನಿಮ್ಮನ್ನು ಗುರಿ ತಲುಪಿಸಲಿದೆ. ಎಲ್ಲರೂ ಬೇಗ ಬನ್ನಿ, ನಮ್ಮ ಗಾಡಿ ಇದೀಗ ಹೊರಡುತ್ತಿದೆ. ಭಾರತ್, ಓ ಭಾರತ್, ಎಲ್ಲಿದೀಯಾ? ಬೇಗ ಬಾ, ಇಲ್ಲಾಂದ್ರೆ ಮತದಾನ ಆಪ್ನ ರೈಲುಗಾಡಿ ಹೊರಟು ಬಿಡುತ್ತೆ. ಭಾರತಿ, ಅದ್ರ ಪ್ರಶ್ನೆ ಉದ್ಭವಿಸಲ್ಲ ಬಿಡು. ಅಲ್ಲ, ಇಷ್ಟು ಮುಖ್ಯವಾದ ರೈಲು ಗಾಡಿನ ನಾನು ಹೇಗೆ ತಪ್ಪಿಸ್ಕೊಳ್ತೀನಿ? ಬೇಗ ನಡಿ, ರೈಲ್ ಹತ್ಬಿಡೋಣ. ಅರೆ ಭಾರತ್, ಬರೀ ನಾವಿಬ್ರೆ ಅಲ್ಲಪ್ಪ, ನಮ್ಮ ಜೊತೆ ನಮ್ಮೆಲ್ಲ ಶ್ರೋತೃಗಳನ್ನು ಕೂಡ ಈ ವಿಶೇಷವಾದ ಪ್ರಯಾಣದಲ್ಲಿ ಕರ್ಕೊಂಡು ಹೋಗೋಣ. ಹೌದು ಗೆಳೆಯರೇ, ಈ ಪ್ರಯಾಣ ಪ್ರಾರಂಭ ಮಾಡೋ ಮುನ್ನ ನಿಮ್ಮೆಲ್ಲರಿಗೂ ಕೂಡ ಮತದಾತ ಜಂಕ್ಷನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಹೃದಯಪೂರ್ವಕವಾದ ಸ್ವಾಗತ, ಸುಸ್ವಾಗತ. ನಿಮ್ಮೆಲ್ರಿಗೂ ಗೊತ್ತಿರಲಿ ಅಂತ ಹೇಳ್ತಾ ಇದ್ದೀನಿ, ಈ ಪ್ರಯಾಣದಲ್ಲಿ ನಮ್ಮ ಜೊತೆ ಎಲೆಕ್ಷನ್ ಅಂಕಲ್ ಕೂಡ ಜೊತೆಯಾಗ್ತಾ ಇದ್ದಾರೆ. ಅವರು ಗಾಡಿಲಿ ಹತ್ ಕುಳಿತುಕೊಂಡಿದ್ದಾರೆ ಅಂತ ಅನ್ಸುತ್ತೆ. ಜೊತೆಗೆ ಕಲ್ಪನಾ ಕೂಡ ಈ ಪ್ರಯಾಣದಲ್ಲಿ ನಮ್ ಜೊತೆ ಇರ್ತಾರೆ. ಅಲ್ ನೋಡು ಭಾರತ್, ಎಲೆಕ್ಷನ್ ಅಂಕಲ್ಲು ಸರಿ, ಈಗ ಎಲ್ರು ಬಂದ ಹಾಗಾಯ್ತು, ಇನ್ನು ನಮ್ ಗಾಡಿ ಕೂಡ ಹೊರಟು ಬಿಡ್ತು. ಅರೆ, ಈ ಎಲೆಕ್ಷನ್ ಅಂಕಲ್ ಏನ್ ಮಾಡ್ತಾ ಇದಾರೆ? ಅವ್ರ ಜೊತೆ ಯಾರೋ ಸಿಂಗರ್ ಕೂಡ ಇದ್ದ ಹಾಗಿದೆ. ಅಲ್ಲ, ಅವ್ರು ಏನೋ ಹಾಡ್ತಾ ಇದಾರಲ್ಲ. ನಮಸ್ಕಾರ ಎಲೆಕ್ಷನ್ ಅಂಕಲ್. ನಮಸ್ಕಾರ, ನಮಸ್ಕಾರ ಅಮ್ಮ ಭಾರತಿ. ಭಾರತ್, ನಿನ್ಗೂ ನಮಸ್ಕಾರ. ನಮಸ್ಕಾರ ಎಲೆಕ್ಷನ್ ಅಂಕಲ್. ಎಲ್ಲ ಸಿದ್ಧವಾಗಿದೆಯಾ? ಓ, ಎಲ್ಲ ರೆಡಿ ಇದೆ ಅಂಕಲ್. ಆದ್ರೆ ನೀವೇನು ಮನರಂಜನೆ ಮೂಡಲಿರೋ ಹಾಗಿದೆ. ಅದೇನೋ ಹೌದು ಭಾರತಿ, ಆದ್ರೆ ಅದರಲ್ಲೂ ಈ ಕೆಲಸದ ವಿಷಯ ಇದೆಯಲ್ಲ. ಬಾ ಅಣ್ಣ, ನೀವ್ ಹಾಡಿ, ನೀವ್ ಹಾಡಿ, ನೀವೆಲ್ಲ ಸರಿಯಾಗಿ ಕೇಳಿಸ್ಕೊಳ್ಳಿ. ವೋಟಿಂಗ್ ಆಪ್ ದೂರ ದೂರವಾಗಲಿದೆ, ಮತದಾನ ಮತದಾರರ ಮಧ್ಯದ ಗ್ಯಾಪ್. ಆಪ್ ಆಪ್ ಎಲೆಕ್ಷನ್ ಆಪ್ 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 ವೋಟಿಂಗ್ ಆಪ್ ಸಿದ್ಧವಾಯ್ತು ನೋಡಿ, ಚುನಾವಣಾ ಲೋಕದ ನವ ನವೀನ ಮ್ಯಾಪ್. ಆಪ್ ಆಪ್ ಎಲೆಕ್ಷನ್ ಆಪ್ 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 ವೋಟಿಂಗ್ ಆಪ್. ಚುನಾವಣಾ ಅಂಕಲ್, ಕೇಳಿದ್ರಾ? ಚೆನ್ನಾಗಿತ್ತಾ? ಓಹೋ, ಇವರಂತೂ ಎಲೆಕ್ಷನ್ ಆಪ್ನ ರ್ಯಾಪ್ ಸಾಂಗ್ ಮಾಡಿಬಿಟ್ಟಿದಾರಲ್ಲ, ಅದ್ಭುತವಾಗಿದೆ. ಅದಕ್ಕೋಸ್ಕರನೇ ಅವ್ರನ್ನ ಕರ್ಕೊಂಬಂದಿರೋದಮ್ಮ. KYC ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. KYC ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. KYC ಮೂಲಕ ಮಾಹಿತಿ ಪಡೆಯಿರಿ, ಡೌನ್ಲೋಡ್ ಮಾಡ್ಕೊಳ್ಳಿ KYC ಆಪ್. ಡೌನ್ಲೋಡ್ ಮಾಡ್ಕೊಳ್ಳಿ KYC ಆಪ್. ಸಕ್ಷಮ ಆಪ್ ಇತಿಹಾಸ ಬರೆಯಿತು, ಕೊಡಲಿದೆ ದಿವ್ಯಾಂಗರಿಗೆ ಆತ್ಮವಿಶ್ವಾಸ. ಸಕ್ಷಮ ಆಪ್ ಇತಿಹಾಸ ಬರೆಯಿತು, ಕೊಡಲಿದೆ ದಿವ್ಯಾಂಗರಿಗೆ ಆತ್ಮವಿಶ್ವಾಸ. ಏನಣ್ಣ, ಸಿ ವಿಜಿಲ್ ಆ್ಯಪ್ ಮೊಬೈಲ್ನಲ್ಲಿ ಬಂದಾಯ್ತು, ಆಮಿಷ ಒಡ್ಡವ್ರಿಗೆ ತಂದಿತ್ತು ಕುತ್ತು. ಸಿ ವಿಜಿಲ್ ಆ್ಯಪ್ ಮೊಬೈಲ್ನಲ್ಲಿ ಬಂದಾಯ್ತು, ಆಮಿಷ ಒಡ್ಡವ್ರಿಗೆ ತಂದಿತ್ತು ಕುತ್ತು. ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ, ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ. ಕಲ್ಪನಾ ತಳಹದಿಗೆ ವಾಸ್ತವತೆ ಜೋಡಿಸಿ. ಕಲ್ಪನಾ ತಳಹದಿಗೆ ವಾಸ್ತವತೆ ಜೋಡಿಸಿ. ಕಲ್ಪನಾ ತಳಹದಿಗೆ ವಾಸ್ತವತೆ ಜೋಡಿಸಿ. ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ, ಚುನಾವಣಾ ತಂತ್ರ ಬಲಗೊಳಿಸಿ ಬನ್ನಿ. KYC ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. KYC ಆಪ್ ತುಂಬಾ ಉಪಕಾರಿ, ಅಭ್ಯರ್ಥಿ ಮಾಹಿತಿಗೆ ಸಹಕಾರಿ. ಅರೆ ವಾ, ನನ್ನನ್ನು ಯಾರು ನೆನಪಿಸ್ಕೊಂಡಿದ್ದು? ಓ ಕಲ್ಪನಾ, ನಮಸ್ಕಾರ, ನಮಸ್ಕಾರ. ಈ ಸಿಂಗರ್ ನಿನ್ನನ್ನು ನೆನಪಿಸ್ಕೊಂಡ ತಕ್ಷಣ ನೀನು ಪ್ರತ್ಯಕ್ಷ ಆಗ್ಬಿಟ್ಟಿದ್ಯಾ. ಬಾ ಬಾ ಬಾ. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಹೌದು ಎಲೆಕ್ಷನ್ ಅಂಕಲ್, ನೀವಂತೂ ಈ ಮತದಾತ ಜಂಕ್ಷನ್ ವೇದಿಕೆಯ ರಂಗೇರಿಸ್ಬಿಟ್ಟಿದ್ದೀರಾ. ಹಾಗೆ ಸುಮ್ಮನೆ ರಂಗಾಗಿರಲಿ ಅಂತ. ಮುಂದಿನ ನಿಲ್ದಾಣ KYC,
ಅರೆ ಅಂಕಲ್, ಕೆವೈಸಿ ಸ್ಟೇಷನ್ ಬರ್ತಾ ಇದೆ ಈಗ, ನೀವು ಬೇಗ ಬೇಗ ಈ ಕೆವೈಸಿ ಸ್ಟೇಷನ್ ಬಗ್ಗೆ ನಮಗೆ ಹೇಳ್ಬಿಡಿ. ನನಗಂತೂ ಇವಾಗ ಈ ನಮ್ಮ ಹಾಡುಗಾರರಿದಾರಲ್ಲ ಅವ್ರ ಜೊತೆ ಮಾತಾಡೋದಿದೆ. ಕಲ್ಪನಾ, ನೀನು ಈ ಕೆಲಸ ಮಾಡ್ಬೋದಲ್ವಾ? ಖಂಡಿತ ಅಂಕಲ್. ಎಲ್ಲ ಪ್ರಯಾಣಿಕರ ಗಮನಕ್ಕೆ, ಈ ಕೆವೈಸಿ ಆ್ಯಪ್ ಅನ್ನೋದು ನೋ ಯುವರ್ ಕ್ಯಾಂಡಿಡೇಟ್ ಅನ್ನೋದರ ಸಂಕ್ಷಿಪ್ತ ರೂಪವಾಗಿದೆ. ಈ ಆ್ಯಪ್ನಲ್ಲಿ ಪ್ರತಿಯೊಬ್ಬ ಚುನಾವಣಾ ಅಭ್ಯರ್ಥಿಯ ಸಂಪೂರ್ಣ ಮಾಹಿತಿ ಲಭ್ಯ ಇರುತ್ತೆ. ಅವರ ಅಪರಾಧ ಹಿನ್ನೆಲೆಯಿಂದ ಹಿಡಿದು ಅವರ ಆಸ್ತಿ ವಿವರಗಳೆಲ್ಲ ಇದರಲ್ಲಿ ಸಿಗುತ್ತೆ. ಇದರಿಂದ ಪ್ರತಿಯೊಬ್ಬ ಮತದಾರ ತಾನು ಜನಪ್ರತಿನಿಧಿಯನ್ನಾಗಿ ಆರಿಸುವ ವ್ಯಕ್ತಿಯ ಚರಿತ್ರೆಯನ್ನು ತಿಳ್ಕೋಬಹುದು. ಮತ್ತೆ ಕಲ್ಪನಾ, ಈ ಕೆವೈಸಿ ಮತ್ತು ಸಿ ವಿಜಿಲ್ ಆ್ಯಪ್ಗಳಲ್ಲಿ ಏನು ವ್ಯತ್ಯಾಸ ಇದೆ ಅಂತ ಹೇಳ್ತೀಯಾ? ಸಿ ವಿಜಿಲ್ ಆ್ಯಪ್ನ ಕೆಲಸ ಕಾರ್ಯ ಅದರ ಹೆಸರಲ್ಲೇ ಅಡಗಿದೆ ಭಾರತ್. ಸಿ ವಿಜಿಲ್ ಆ್ಯಪ್ನ ವಿಸ್ತೃತ ರೂಪ ಸಿಟಿಜನ್ ವಿಜಿಲೆನ್ಸ್ ಆ್ಯಪ್ ಅಂತ. ಒಬ್ಬ ಜಾಗರೂಕ ನಾಗರಿಕ ಅಂದರೆ ಈ ಪ್ರಜಾಪ್ರಭುತ್ವ ಪ್ರಕ್ರಿಯೆಯ ರಕ್ಷಕನಾಗಿರ್ತಾನೆ. ಒಬ್ಬ ಜಾಗರೂಕ ಮತದಾರ ಈ ಆ್ಯಪ್ನ ಮೂಲಕ ಚುನಾವಣೆಗೆ ಸಂಬಂಧಿಸಿದ ಯಾವುದೇ ತೊಂದರೆಗಳ ಬಗ್ಗೆ ದೂರು ಸಲ್ಲಿಸಬಹುದು. ಇದರಲ್ಲಿ 100 ನಿಮಿಷದ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳೋ ಭರವಸೆ ಕೂಡ ನೀಡಲಾಗಿದೆ. ಅಂದ್ಹಾಗೆ ಇದು ಹೇಗೆ ಕೆಲಸ ಮಾಡುತ್ತೆ ಭಾರತ್? ಅದನ್ನ ನಾನು ಹೇಳ್ತೀನಿ ಭಾರತಿ. ಅದಕ್ಕಿಂತ ಮುಂಚೆ ನೀವೆಲ್ಲರೂ ಒಂದೊಳ್ಳೆ ಟೀ ಕುಡಿದು ಬಿಡಿ. ಥ್ಯಾಂಕ್ಸ್ ಅಂಕಲ್. ಟೀ ಕೊಡಿಸಿದಕ್ಕೆ ಥ್ಯಾಂಕ್ಸ್ ಅಂಕಲ್. ನಿಮ್ ಸಿಂಗರ್ ಅಂತೂ ಸೂಪರ್ ಆಗಿ ರ್ಯಾಪ್ ಸಾಂಗ್ ಹಾಡ್ತಾ ಇದ್ದಾರೆ. ಸರಿಯಾಗಿ ಕೇಳಿಸ್ಕೊಳ್ಳಿ. ಈಗ ಸಿ ವಿಜಿಲ್ ಆ್ಯಪ್ ಮೇಲೆ ಸಹ ಹಾಡನ್ನೊಂದು ಕೇಳಿ. ಅಡಚಣೆ ಆದಲ್ಲಿ ಸಿ ವಿಜಿಲ್ ಆ್ಯಪ್ ಓಟು ಖರೀದಿ ಬಂದಲ್ಲಿ ಸದ್ದಿಲ್ದೆ ಮಾಡಿ ರೆಕಾರ್ಡ್ ಎದುರಿಸಿ ಬೆದರಿಸಿ ಆಮಿಷ ಒಡ್ಡೋರ ರೆಕಾರ್ಡು ಮಾಡಿ ನಿಮ್ಮ ಮೊಬೈಲ್ನಲ್ಲಿ ತಕ್ಷಣವೇ ಎಲ್ಲವನ್ನು ಆ್ಯಪ್ನಲ್ಲಿ ಅಪ್ಲೋಡು ಮಾಡಿ ಅಂಜದೆ ಅಳಕದೆ ದೂರನ್ನು ಸಲ್ಲಿಸಿ. ಏನೋ ಅಂಜದೆ ಅಳಕದೆ ದೂರನ್ನು ಸಲ್ಲಿಸಿ. ನಿಮ್ಮ ಪರಿಚಯದ ಅಗತ್ಯ ಇಲ್ಲವೇ ಇಲ್ಲ. ಇಲ್ಲಿ 100 ನಿಮಿಷದಲ್ಲಿ ಸಿಗಲಿದ್ದೆ ಪರಿಹಾರ. ಎಲ್ಲದಕ್ಕೂ ಇರಲಿ ನಿಮ್ಮೆಲ್ಲರ ಸಹಕಾರ. ಸರಿನಾ ಅಂಕಲ್? ಅರೆ, 100 ನಿಮಿಷದ ಒಳಗೆ ಸೂಕ್ತ ಕ್ರಮ ಕೈಗೊಳ್ಳಕ್ಕಾಗುತ್ತಾ? ಯಾಕಾಗಲ್ಲ, ಖಂಡಿತ ಆಗತ್ತೆ. ಇದರಲ್ಲಿ ಇನ್ನೊಂದು ವಿಶೇಷತನು ಇದೆ ಭಾರತಿ. ಏನದು? ಒಂದು ವೇಳೆ ದೂರುದಾರ ತನ್ನ ಪರಿಚಯವನ್ನ ಗುಪ್ತವಾಗಿಡೋದಕ್ಕೆ ಬಯಸಿದ್ರೆ ಅಥವಾ ಯಾವುದೇ ಸಂದರ್ಭದಲ್ಲಿ ತನ್ನ ಹೆಸರು ಬಹಿರಂಗ ಪಡಿಸೋದಕ್ಕೆ ಇಷ್ಟಪಡದೆ ಇದ್ರೆ ಈ ಆ್ಯಪ್ನಲ್ಲಿ ಅದಕ್ಕೂ ವ್ಯವಸ್ಥೆ ಇದೆ. ಸ್ನೇಹಿತರೆ, ಮತದಾನ ಮತ್ತು ವೋಟಿಂಗ್ ಆ್ಯಪ್ಗಳ ಟ್ರೈನ್ ಇದೀಗ ವೋಟರ್ ಹೆಲ್ಪ್ ಲೈನ್ ಸ್ಟೇಷನ್ಗೆ ಬಂದು ನಿಂತಿದೆ. ಈ ಸ್ಟೇಷನ್ನಲ್ಲಿ ನಮ್ಮ ಗಾಡಿಯಲ್ಲಿ ನಮ್ಮೊಂದಿಗೆ ಪ್ರಯಾಣ ಮಾಡ್ತಾ ಇದ್ದಾರೆ ಚುನಾವಣಾ ಆಯೋಗದ ಐಟಿ ನಿರ್ದೇಶಕರಾದ ಶ್ರೀ ಅಶೋಕ್ ಕುಮಾರ್ ಅವರು. ಅವರಿಂದ ಕೆಲವು ಮಾಹಿತಿಗಳನ್ನು ಪಡೆಯೋಣ. ಅಶೋಕ್ ಅವರೇ, ನಿಮಗೆ ಆತ್ಮೀಯವಾದ ಸ್ವಾಗತ. ಭಾರತ್ ನಿರ್ವಾಚನ ಆಯೋಗ ನೇ ಸಿ ವಿಜಿಲ್ ಆ್ಯಪ್ ಕೋ ವಿಕಸಿತ್ ಕಿಯಾ ಹೈ. ಯಹ ಆ್ಯಪ್ ಗೂಗಲ್ ಪ್ಲೇ ಸ್ಟೋರ್ ಯಾ ಆ್ಯಪಲ್ ಸ್ಟೋರ್ ಸೇ ಡೌನ್ಲೋಡ್ ಕಿಯಾ ಜಾ ಸಕ್ತಾ ಹೈ. ಯಹ ನಾಗರಿಕೋ ಕೋ ನಿರ್ವಾಚನ ಕಾರ್ಯೋ ಸೇ ಜೋಡ್ನೇ ಕಾ ಸಶಕ್ತ ಮಾಧ್ಯಮ ಹೈ. ಸಿ ವಿಜಿಲ್ ಆ್ಯಪ್ ಕೆ ದ್ವಾರಾ ನಾಗರಿಕ ಚುನಾವ್ ಪ್ರಕ್ರಿಯಾ ಕೆ ನಿಯಮೋ ಕೆ ಉಲ್ಲಂಘನ್ ಕಿ ಜಾನಕಾರಿ ನಿರ್ವಾಚನ ಆಯೋಗ ಕೋ ದೇತೆ ಹೈ. ಇಸ್ ಮಾಧ್ಯಮ ಸೇ ನಿರ್ವಾಚನ ಆಯೋಗ ತುರಂತ ಐಸೆ ಉಲ್ಲಂಘನ್ ಕರ್ನೆ ವಾಲೋ ಪರ್ ಸಹಿ ಕಾರ್ಯವಾಹಿ ಕರ್ತಾ ಹೈ ಔರ್ ಆ್ಯಪ್ ಪರ್ ಸೂಚನಾ ದೇನೆ ವಾಲೆ ನಾಗರಿಕ ಕೋ ಇಸ್ಕಿ ಜಾನಕಾರಿ ಭೀ ದೇತಾ ಹೈ. ಇಸ್ ಆ್ಯಪ್ ಕೆ ದ್ವಾರಾ ಭಾರತ ನಿರ್ವಾಚನ ಆಯೋಗ ಆಪ್ಕೋ ಏಕ್ ಸಜಗ ನಾಗರಿಕ ಬನ್ನೆ ಕಾ ಅವಸರ ಪ್ರದಾನ ಕರ್ತಾ ಹೈ. ಸಿ ವಿಜಿಲ್ ಆ್ಯಪ್ ಕೋ ಡೌನ್ಲೋಡ್ ಕರೆಂ ಔರ್ ಉಲ್ಲಂಘನ್ ಕರ್ ರಹೆ ವ್ಯಕ್ತಿ ಯಾ ಘಟನಾ ಕಿ ಆಡಿಯೋ ವೀಡಿಯೋ ಭೇಜ್ ಕರ್ 100 ಮಿನಿಟ್ ಮೇ ಇಸ್ಕಾ ನಿವಾರಣ ಪಾಯೆಂ. ಜಬ್ ನಾಗರಿಕ ಸತರ್ಕ ರಹೆಂಗೆ ತಬ್ ಆಚಾರ ಸಂಹಿತಾ ಕಾ ಪಾಲನ್ ಕರಾನಾ ಭಾರತ ನಿರ್ವಾಚನ ಆಯೋಗ ಕೆ ಲಿಯೆ ಆಸಾನ್ ರಹೆಗಾ. ಹಾಂ, ಯಾ ಜರೂರಿ ಹೈ ಕಿ ಸಹಿ ಸೂಚನಾ ದೇನಾ ಭೀ ಪ್ರತ್ಯೇಕ ನಾಗರಿಕ ಕಾ ಕರ್ತವ್ಯ ಹೈ. ಇಸ್ಲಿಯೆ ಸಿ ವಿಜಿಲ್ ಪರ್ ಕೇವಲ ಸಹಿ ಘಟನಾ ಕಿ ಜಾನಕಾರಿ ದೇಕರ್ ಭಾರತ ನಿರ್ವಾಚನ ಆಯೋಗ ಕೆ ಇಸ್ ಸಮಾವೇಶಿ ಪ್ರಯಾಸ ಮೇ ಸಹಾಯತಾ ಕರೆಂ. ಈ ಮಾಹಿತಿಯನ್ನು ನೀಡಿದಕ್ಕಾಗಿ ಧನ್ಯವಾದಗಳು ಅಶೋಕ್ ಅವರೇ. ಈಗ ಸ್ನೇಹಿತರೆ, ನಮ್ಮ ದಿವ್ಯಾಂಗ ಸ್ನೇಹಿತರಿಗಾಗಿ ಇರುವಂತಹ ಆಪ್ನ ಬಗ್ಗೆ ನಾವು ಮಾಹಿತಿಯನ್ನ ಪಡ್ಕೊಳ್ಳೋಣ. ಭಾರತಿ, ಈಗ ನೀನು ನನ್ ಕೆಲಸ ಮಾಡಿದ್ರೆ ನಂಗೆ ಕಷ್ಟ ಆಗುತ್ತೆ ನೋಡು. ಸರಿಯಾಗಿ ಹೇಳಿದೆ ಕಲ್ಪನಾ, ಈ ಆಪ್ ಬಗ್ಗೆ ನೀನೇ ಮಾಹಿತಿ ಕೊಡು. ಸರಿ ಸರಿ, ನೀನೇ ಹೇಳು ಕಲ್ಪನಾ. ದೈಹಿಕ ಸವಾಲನ್ನ ಎದುರಿಸ್ತಾ ಇರೋ ಮತದಾರರಿಗಾಗಿ ಚುನಾವಣಾ ಆಯೋಗವು ಈ ಆಪ್ನ ಡೆವಲಪ್ ಮಾಡಿದ್ದಾರೆ. ಇದನ್ನ ಸಕ್ಷಮ್ ಆಪ್ ಅಂತ ಕರೀತಾರೆ. ಈ ಆಪ್ನ ಮೂಲಕ ದಿವ್ಯಾಂಗ ಮತದಾರರು ಯಾವುದೇ ಅನಾನುಕೂಲ ಇಲ್ಲದೆ ತಮ್ಮ ಮತದಾನದ ಅಧಿಕಾರವನ್ನು ಬಳಸ್ಕೋಬಹುದು. ಈ ಆಪನ್ನ ನಿಮ್ಮ ಮೊಬೈಲ್ ಪ್ಲೇಸ್ಟೋರ್ನಿಂದ ಡೌನ್ಲೋಡ್ ಮಾಡಿಕೊಂಡು ಸುಲಭವಾಗಿ ಉಪಯೋಗಿಸಬಹುದು. ಶಕ್ತಿ ಕಾ ಎಹಸಾಸ ಹಮೇ
मतदान का मतलब एक नई सी जिम्मेदारी, अपनी ही सरकार में अपनी भागीदारी। मतदान का मतलब एक नई सी जिम्मेदारी, अपनी ही सरकार में अपनी भागीदारी। देश हमारा हंसता गाता मुस्काता, देश हमारा हंसता गाता मुस्काता, इस जिम्मेदारी से अपना गहरा नाता। स्नेहितरे, ಈ ಯಾತ್ರೆ ಈಗ ತನ್ನ ಗುರಿಯನ್ನು ತಲುಪ್ತಾ ಇದೆ. ಚುನಾವಣಾ ಆಯೋಗ ತನ್ನ ವಿಶಿಷ್ಟ ಆ್ಯಪ್ಗಳ ಮೂಲಕ ಪ್ರತಿಯೊಬ್ಬರಲ್ಲೂ ಜಾಗರೂಕತೆಯನ್ನು ಮೂಡಿಸುವಂತಹ ಸಂಕಲ್ಪವನ್ನು ಈಗಾಗಲೇ ಕೈಗೊಂಡಿದೆ. ಇವುಗಳ ಜೊತೆ ಜೊತೆಗೆ ಇನ್ನೂ 10 ಹಲವಾರು ಉಪಯುಕ್ತವಾದ ಆ್ಯಪ್ಗಳು ಕೂಡ ಇವೆ. ಇವೆಲ್ಲವುಗಳ ಬಗ್ಗೆ ಮಾಹಿತಿ ಚುನಾವಣಾ ಆಯೋಗದ ವೆಬ್ಸೈಟ್ನಲ್ಲಿ ನಿಮಗೆ ಖಂಡಿತ ಲಭ್ಯ ಆಗುತ್ತೆ. ಇನ್ನುಳಿದಂತೆ ನೀವೆಲ್ಲ ನಮ್ಮ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ಕಾರ್ಯಕ್ರಮದಲ್ಲೂ ನಾವು ನಿಮಗೆ ಉಪಯುಕ್ತ ಮಾಹಿತಿಗಳನ್ನು ಮುಂದೇನೂ ನೀಡ್ತೀವಿ. ಸ್ನೇಹಿತರೆ, ಈಗ ನಮ್ಮ ರೈಲು ಗಾಡಿ ಡೆಸ್ಟಿನೇಷನ್ ತಲುಪಿದೆ. ನಮ್ಮ ಎಲೆಕ್ಷನ್ ಅಂಕಲ್ ಹಾಗೂ ಕಲ್ಪನಾ ಸಿಂಗರ್ ಜೊತೆ ಚುನಾವಣೆ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ಹತ್ತಿರದ ಹಳ್ಳಿಗೆ ಹೋಗ್ತಾ ಇದ್ದಾರೆ. ಈ ಪ್ರಯಾಣದಲ್ಲಿ ನಿಮ್ಮೆಲ್ಲರಿಗೂ ಮನರಂಜನೆ ಜೊತೆ ಮಾಹಿತಿ ಕೂಡ ಸಿಕ್ಕಿದೆ ಅಂತ ಅನ್ಕೊಂಡಿದೀವಿ. ಈಗ ನಾವು ಮತದಾತ ಜಂಕ್ಷನ್ ನ ಕ್ವಿಜ್ ಸೆಗ್ಮೆಂಟ್ಗೆ ಬರೋಣ. ಕಳೆದ ವಾರದ ಪ್ರಶ್ನೆ ಏನು ಭಾರತಿ, ಆ ಭಾಗ್ಯಶಾಲಿ ವಿಜೇತರು ಯಾರು ಅಂತ ಹೇಳ್ಬಿಡು ಹಾಗೆ. ಹಾ ಭಾರತ್, ಕಳೆದ ವಾರದ ಪ್ರಶ್ನೆ ಮತದಾರರಾಗಲು ಅನಿವಾಸಿ ಭಾರತೀಯರಿಗೆ ಅಂದ್ರೆ ಓವರ್ಸೀಸ್ ಇಂಡಿಯನ್ಸ್ಗೆ ಯಾವ ಫಾರ್ಮ್ನ ಅವಶ್ಯಕತೆ ಇರುತ್ತೆ? ಇದಕ್ಕೆ ಸರಿಯಾದ ಉತ್ತರ ಫಾರ್ಮ್ 6A. ಸರಿ ಉತ್ತರ ನೀಡಿ ವಿಜೇತರಾದವರು ಗೌರವ್ ಮುಂಜಾಲ್, ಫಿರೋಜ್ಪುರ, ಪಂಜಾಬ್. ವಿಜೇತರಾದ ಗೌರವ್ ಮುಂಜಾಲ್ ಅವರಿಗೆ ಅಭಿನಂದನೆಗಳು. ಭಾರತ ಚುನಾವಣಾ ಆಯೋಗದ ವತಿಯಿಂದ ನಿಮ್ಮ ಬಹುಮಾನ ಶೀಘ್ರದಲ್ಲೇ ನಿಮ್ಮ ವಿಳಾಸಕ್ಕೆ ಬಂದು ತಲುಪತ್ತೆ. ಸ್ನೇಹಿತರೆ, ಈಗ ಈ ವಾರದ ಪ್ರಶ್ನೆ ಕೇಳುವಂತಹ ಸಮಯ. ಅದಕ್ಕೆ ಮೊದಲು ಒಂದು ಮುಖ್ಯವಾದ ವಿಷಯ, ನೀವು ಉತ್ತರ ಕಳಿಸುವ ಮುನ್ನ ನಿಮ್ಮ ಹೆಸರು ಮತ್ತು ಪೂರ್ಣ ವಿಳಾಸವನ್ನು ಸರಿಯಾಗಿ ಬರೆದು ಕಳುಹಿಸಿ. ತಪ್ಪಾದ ಹೆಸರು ಅಥವಾ ಅಪೂರ್ಣ ವಿಳಾಸ ಇದ್ದಲ್ಲಿ ನೀವು ಸರಿಯಾದ ಉತ್ತರ ನೀಡಿದ್ದರೂ ಬಹುಮಾನದಿಂದ ವಂಚಿತರಾಗ್ತೀರಿ. ಹಾಗಾಗಿ ಈ ಬಾರಿ ಉತ್ತರ ಕಳಿಸುವಾಗ ಪೂರ್ಣ ಹೆಸರು ಮತ್ತು ವಿಳಾಸ ಬರೆದು ಕಳಿಸಿ. ಇನ್ನು ಈ ವಾರದ ಪ್ರಶ್ನೆಯನ್ನು ಗಮನವಿಟ್ಟು ಕೇಳಿ. ಈ ವಾರದ ಪ್ರಶ್ನೆ ಏನು ಅಂತಂದ್ರೆ, ಸಿ ವಿಜಿಲ್ ಆಪ್ ಇದರ ವಿಸ್ತೃತ ರೂಪ ಏನು? ಪ್ರಶ್ನೆ ಮತ್ತೊಮ್ಮೆ, ಸಿ ವಿಜಿಲ್ ಆಪ್ ಇದರ ವಿಸ್ತೃತ ರೂಪ ಏನು? ನಿಮ್ಮ ಉತ್ತರವನ್ನು ಬರುವ ಸೋಮವಾರದ ಒಳಗೆ ನಮ್ಮ ವಾಟ್ಸ್ಆಪ್ ಸಂಖ್ಯೆ 9999031950 ಇಲ್ಲಿಗೆ ಕಳುಹಿಸಿಕೊಡಿ. ವಾಟ್ಸ್ಆಪ್ ಸಂಖ್ಯೆ ಮತ್ತೊಮ್ಮೆ 9999031950. ಈಗ ನಿಮ್ಮಿಂದ ಬೀಳ್ಕೊಡುವ ಸಮಯ ಬಂದಿದೆ. ಮತದಾತ ಜಂಕ್ಷನ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಅನಂತಾನಂತ ಧನ್ಯವಾದಗಳು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀವಿ. ಅಲ್ಲಿಯ ತನಕ ಮತದಾತ ಜಂಕ್ಷನ್ ತಂಡದಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ. ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾತ ಜಂಕ್ಷನ್, ಮತದಾರರ ಜಾಗೃತಿ ಸರಣಿ ಕೇಳಿದಿರಿ. ಕನ್ನಡ ಅನುವಾದ ಉಷಾ, ನಿರ್ಮಾಣ ಆಶಾ ಹಾಗೂ MS ಅನುಪಮ, ಪ್ರಾಯೋಜಕರು ಭಾರತ ಚುನಾವಣಾ ಆಯೋಗ. ಈ ಕಾರ್ಯಕ್ರಮವನ್ನು ಬೆಂಗಳೂರು ಆಕಾಶವಾಣಿ ಕೇಂದ್ರದಲ್ಲಿ ಸಿದ್ಧಪಡಿಸಲಾಗಿತ್ತು. ಒಕ್ಕೂಡಲು ಜನ ಓಟಿನೊಂದಿಗೆ ಓಟು ಆಗುವುದು ಲೋಕತಂತ್ರದ ಸಿಸ್ಟಮ್. ಮತದಾರರು ಒಂದಾದರೆ ಅದು ಎಂಥ ಹೊಸ ಕನೆಕ್ಷನ್. ಮತದಾತ ಜಂಕ್ಷನ್ #, ಮತದಾತ ಜಂಕ್ಷನ್, ಮತದಾತ ಜಂಕ್ಷನ್ #, ಮತದಾತ ಜಂಕ್ಷನ್.